ಸುಲಭ ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ ಕೌಟ್ಯಾನ್, ಪ್ರಾಯೋಜಕರು ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ. ಇಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ಎಸ್ಡಿಎಂ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಸಾತ್ವಿಕ್ ಜೈನ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಡಯಾಬಿಟಿಸ್ ಇಂದ ಆಗುವಂತಹ ತೊಂದರೆಗಳು ಯಾವ್ದು? ಡಯಾಬಿಟಿಸ್ ಅಂದರೆ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಇದು ನಮ್ಮ ದೇಹದ ಬೇರೆ ಬೇರೆ ಅಂಗಗಳಿಗೆ ಹಾನಿ ಉಂಟು ಮಾಡುತ್ತದೆ. ಡಯಾಬಿಟಿಸ್ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಮತ್ತೆ ಎಲ್ಲರೂ ಹೇಳುವ ಹಾಗೆ ನಮ್ಮ ಕಣ್ಣು, ಕಿಡ್ನಿ ಮತ್ತೆ ಕಾಲಿನ ನರಗಳಿಗೆ ಹೆಚ್ಚಾಗಿ ಹಾನಿ ಉಂಟು ಮಾಡುತ್ತದೆ. ಉತ್ತಮವಾದ ಜೀವನ ಶೈಲಿ ಮತ್ತು ಸರಿಯಾದ ಚಿಕಿತ್ಸೆ ಮಾಡಿದಲ್ಲಿ ಅದನ್ನು ನಾವು ತಡೆಗಟ್ಟಬಹುದು. ಸರ್, ಈಗ ಡಯಾಬಿಟಿಸ್ ಇಂದ ಲಿವರಿಗೆ ಯಾವ ರೀತಿಯಾದಂತಹ ಪರಿಣಾಮ ಬೀಳುತ್ತೆ? ಡಯಾಬಿಟಿಸ್ ಇಂದ ಹಾನಿ ಉಂಟಾಗುವ ಇನ್ನೊಂದು ಮುಖ್ಯವಾದ ಆರ್ಗನ್ ಅಂದರೆ ಲಿವರ್. ನಮ್ಮ ದೇಹದಲ್ಲಿ ಅಧಿಕವಾದ ಶುಗರ್ಸ್ ಏನಿದೆ ಅದು ಕೊಲೆಸ್ಟ್ರಾಲ್ ಆಗಿ ಮಾರ್ಪಡುತ್ತದೆ. ಈ ಕೊಲೆಸ್ಟ್ರಾಲ್ ಅಂಶ ನಮ್ಮ ಲಿವರಿಗೆ ಹೋಗಿ ಸೇರ್ಕೊಳ್ತದೆ, ಒಂದ ಲಿವರ್ ಅಲ್ಲಿ ಸೇರ್ಕೊಳ್ತದೆ, ಇಲ್ಲಾಂದ್ರೆ ರಕ್ತನಾಳದಲ್ಲಿ ಸೇರ್ಕೊಳ್ತದೆ. ಸೊ ಕ್ರಮೇಣವಾಗಿ ಇದು ಲಿವರ್ ಸೆಲ್ಸ್ ಅನ್ನ ರಿಪ್ಲೇಸ್ ಮಾಡ್ತದೆ. ಸೊ ಹೆಚ್ಚಾಗಿ ನಾವು ಏನು ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ ಅಲ್ಲಿಂದ ಹಿಡಿದು ಲಿವರ್ ಸಿರೋಸಿಸ್ ಅನ್ನುವ ಕಾಯಿಲೆ ತನಕ ವ್ಯಾಪ್ತಿಯ ಕಾಯಿಲೆಗೂ ಕಾರಣವಾಗ್ತದೆ. ಈ ಡಯಾಬಿಟಿಸ್ ಅನ್ನೋದು ಒಂದು ಮುಖ್ಯವಾದ ಕಾರಣ, ಲಿವರ್ ಫೈಲ್ಯೂರಿಗೆ ಒಂದು ಮುಖ್ಯವಾದ ಕಾರಣ. ಮೊದಲು ನಾವು ಈ ಕಾಯಿಲೆಗೆ ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋ ಹೆಪಟೈಟಿಸ್ ಅಂತ ಹೇಳ್ತಿದ್ದೀವಿ, ಈಗ ಅದಕ್ಕೆ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಮತ್ತು ಇದಕ್ಕೆ ಮುಖ್ಯವಾದ ಕಾರಣ ಎಂದರೆ ಡಯಾಬಿಟಿಸ್. ಈ ಮ್ಯಾಫಿಲ್ಡ್ ಅಂತ ಏನು ಹೇಳ್ತೇವೆ, ಮೆಟಬಾಲಿಕ್ ಅಸೋಸಿಯೇಟೆಡ್ ಫ್ಯಾಟಿ ಲಿವರ್ ಡಿಸೀಸ್, ಇದು ಒಂದು ರೀತಿಯ ಸೈಲೆಂಟ್ ಡಿಸೀಸ್ ಆಗಿರ್ತದೆ. ನಿಮಗೆ ಲಿವರ್ ಫೇಲ್ಯೂರ್ ಆಗುವವರೆಗೂ ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಲಿವರ್ ಫೇಲ್ಯೂರ್ ಆದ ಮೇಲೆ ಗೊತ್ತಾದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇರುವುದಿಲ್ಲ. ಸೊ ಇದನ್ನು ನಾವು ಪ್ರತಿ ವರ್ಷ ಹೇಗೆ ನಾವು ಶುಗರ್ ಇರೋರಿಗೆ ಕಿಡ್ನಿ ಪರೀಕ್ಷೆ ಮಾಡ್ತೇವೆ, ಹಾರ್ಟಿದ್ ECG ಮಾಡ್ತೇವೆ, ಅದೇ ರೀತಿ ಲಿವರ್ ಪರೀಕ್ಷೆ ಕೂಡ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಂತ ನಾವು ಸ್ಕ್ಯಾನ್ ಮಾಡಿದಾಗ ಕೆಲವು ಸಲ ಫ್ಯಾಟಿ ಲಿವರ್ ಅಂತ ಬರ್ತದೆ, ಅದಕ್ಕೆ ಗಾಬರಿ ಪಡುವ ಅಗತ್ಯ ಇಲ್ಲ. ನಾವು ಪೇಷಂಟ್ ಅನ್ನ ನೋಡಿ ಬೇರೆ ಎಲ್ಲ ರಿಪೋರ್ಟ್ಗಳ ಜೊತೆ ಹೋಲಿಸಿದಾಗ ಏನಾದರೂ ತೊಂದರೆ ಇದ್ದಷ್ಟೇ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಎಲ್ಲ ಫ್ಯಾಟಿ ಲಿವರ್ ಡೇಂಜರಸ್ ಅಲ್ಲ, ರಿಪೋರ್ಟ್ ನೋಡಿ ಅದರ ಪ್ರಕಾರ ಯಾವುದಕ್ಕೆ ಟ್ರೀಟ್ಮೆಂಟ್ ಬೇಕೋ ಅದಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕಾಗ್ತದೆ. ಸರ್, ಈಗ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ? ಫ್ಯಾಟಿ ಲಿವರ್ ಇನ್ ಡಯಾಬಿಟಿಸ್ ಟ್ರೀಟ್ಮೆಂಟ್ನಲ್ಲಿ ಅತಿ ಮುಖ್ಯವಾದ ಅಂಶ ಅಂದರೆ ಡಯೆಟ್. ನಾವು ಡಯೆಟಲ್ಲಿ ಅತಿಯಾದ ಕೊಬ್ಬಿನ ಅಂಶ ತಿನ್ನಬಾರ್ದು. ಈ ರಿಫೈನ್ಡ್ ಶುಗರ್ಸ್ ಏನು ಹೇಳ್ತೇವೆ ಅದನ್ನ ಅವಾಯ್ಡ್ ಮಾಡುವ ಮೂಲಕ ನಾವು ಇದನ್ನ ತಡೆಗಟ್ಟಬಹುದು. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಎಕ್ಸಸೈಸ್. ನಾವು ಹೇಳ್ತೇವೆ ಅಟ್ಲೀಸ್ಟ್ ವಾರದಲ್ಲಿ 5 ದಿವಸ 30 ನಿಮಿಷದಷ್ಟು ಎಕ್ಸಸೈಸ್ ಮಾಡಿ ಅಂತ ಹೇಳಿ. ಸೊ ನಮ್ಮ ದೇಹದಲ್ಲಿ ಕ್ರಮೇಣ ಕೊಬ್ಬಿನಂಶ ಕಮ್ಮಿ ಆದ ಹಾಗೆ ನಮ್ಮದು ಲಿವರಿನ ಊತ ಕಮ್ಮಿ ಆಗ್ತದೆ. ಸೊ ಇನ್ನು ಕೆಲವರಿಗೆ ಇದೆಲ್ಲ ಡಯೆಟ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ ಕಂಟ್ರೋಲ್ ಬರಲಿಲ್ಲ ಅಂದರೆ ಸಾಕಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಹೊಸದಾಗಿ ಸರೋಗ್ಲಿಟೋಸಾರ್ ಅಂತ ಮೆಡಿಸಿನ್ ಬಂದಿದೆ, ಅಥವಾ ಕೆಲವೊಂದು ಡಯಾಬಿಟೀಸ್ನ ಮೆಡಿಸಿನಲ್ಲೇ ನಾವು ಲಿವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅದು ಪ್ರತಿಯೊಂದು ಪೇಷೆಂಟನ್ನು ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡೋ ಅವಕಾಶ ಇದೆ. ಮೊದಲು ಡಯಾಬಿಟೀಸಿಂದ ಉಂಟಾಗುವ ಕಾಯಿಲೆಗೆ ನಾವು ನ್ಯಾಶ್ ಅಂತ ಕರಿತಿದ್ವಿ, ಅಂದರೆ ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋ ಹೆಪಟೈಟಿಸ್. ಈಗ ಅದಕ್ಕೆ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಮತ್ತು ಇದಕ್ಕೆ ಮುಖ್ಯವಾದ ಕಾರಣ ಎಂದರೆ ಡಯಾಬಿಟಿಸ್. ಸರ್, ಈಗ ಯಾವುದೇ ಒಂದು ಸಣ್ಣ ಕಾಯಿಲೆ ಬಂದರೂ ಕೂಡ ಪೇನ್ ಕಿಲ್ಲರ್ ಮಾತ್ರೆ ಸೇವಿಸುವುದು ಎಷ್ಟು ಡೇಂಜರಸ್? ಇದು ಪೇನ್ ಕಿಲ್ಲರ್ ಅಂತ ಏನು ಹೇಳ್ತೇವೆ ಅದು ಇಮಿಡಿಯೇಟ್ ರಿಲೀಫ್ ಅಂತೂ ಕೊಡ್ತದೆ, ಬಟ್ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ ತಗೊಂಡಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಮ್ಮ ಕಿಡ್ನಿಗೆ ಮುಖ್ಯವಾಗಿ ಎಲ್ಲ ಪೇನ್ ಕಿಲ್ಲರ್ಗಳು ನಮ್ಮ ಕಿಡ್ನಿಗೆ ಎಫೆಕ್ಟ್ ಮಾಡ್ತದೆ. ಸೊ ಕೆಲವರು ವರ್ಷಾನುಗಟ್ಟಲೆ ಪೇನ್ ಕಿಲ್ಲರ್ ತಗೊಳ್ಳೋರು ಇರ್ತಾರೆ, ಮೊಣಕಾಲು ನೋವಾಗಲಿ ಬೆನ್ನು ನೋವಾಗಲಿ. ಸೊ ಅವರಲ್ಲಿ ನಾವು ಎನಾಲ್ಜಿಸಿಕ್ ನೆಫ್ರೋಪತಿ ಅಂತ ಹೇಳ್ತೇವೆ, ಅಂದರೆ ಒಂದು ಪೇನ್ ಕಿಲ್ಲರ್ ತಗೊಂಡಾಗುವಂಥ ಕಿಡ್ನಿ ಫೇಲ್ಯೂರ್. ಸೊ ಆಬ್ವಿಯಸ್ಲಿ ತುಂಬ ಸಮಯ ಪೇನ್ ಕಿಲ್ಲರ್ ವಿದೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದು ಒಳ್ಳೆಯದಲ್ಲ. ಈಗ ಸಾಕಷ್ಟು ಸೇಫ್ ಪೇನ್ ಕಿಲ್ಲರ್ಸ್ ಕೂಡ ಇದೆ. ಸೊ ಅದನ್ನು ಜನರು ಅರಿತು ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಆಗಿ ಅದರ ಪ್ರಕಾರ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದು. ಇಷ್ಟೊತ್ತು ನಮಗೆ ಡಯಾಬಿಟಿಸ್ ಹಾಗೂ ಅದರ ಟ್ರೀಟ್ಮೆಂಟ್ ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ರೂಟ್ ಕೆನಾಲ್ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ಹಲ್ಲಿನ ಚಿಕಿತ್ಸಾ ತಜ್ಞರು ಡಾಕ್ಟರ್ ಮೀರಾ ಅನುಪಮ್. ಸೊ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಯು+ TV.